ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಟು ಸರಳ ಸಲಹೆಗಳು. ಫ್ರೆಂಡ್ಸ್, ನಾನಿವತ್ತು ನೋಡಿ ಈ ತರದ್ದೊಂದು ಡಿಸೈನ್ ನ ನಿಮ್ಗೆ ಇವತ್ತು ಹೇಗ್ ಮಾಡೋದು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಈ ತರ ಆರ್ಚ್ ಮಧ್ಯ ಬೀಡ್ಸ್ ಹಾಕೋದನ್ನ ನನ್ನ ವೀವರ್ ಒಬ್ರು ಹೇಳ್ಕೊಡಿ ಮೇಡಮ್, ತುಂಬಾ ದಿವಸ ಹೇಳ್ತಾ ಇದ್ರು, ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು ಈ ತರದ ಹೇಳ್ಕೊಡಿ ಮೇಡಮ್ ಅಂತ ಹೇಳಿ. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಇದನ್ನ ಹೇಗ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನನ್ನ ಇನ್ನು ಬೇರೆ ಬೇರೆ ಅನೇಕ ಕ್ರೋಶ ಮತ್ತೆ ಕುಚ್ಚು ಡಿಸೈನ್ ಗಳಿಗೋಸ್ಕರ ನಾನು ಯಾವಾಗ್ಲೂ ಹೇಳೋ ಹಾಗೆ ಪ್ಲೇ ಲಿಸ್ಟ್ ನ ಚೆಕ್ ಮಾಡಿ, ಗೊತ್ತಾಗ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದನ್ನ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋ ಲಿಂಕ್ ಬಿಟ್ಟಿರ್ತೀನಿ, ನೀವು ಚೆಕ್ ಮಾಡಬಹುದು. ಬನ್ನಿ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ 10 ನಂಬರ್ ಕ್ರೋಶ ನೀಡಲು ಪಿಂಕ್ ಕಲರ್ ದಾರ ತೆಗೆದುಕೊಂಡಿದ್ದೀನಿ. 5 ಎಳೆ ಅಥವಾ 6 ಎಳೆ ಯಾವ್ದ್ ಬೇಕಾದ್ರೂ ನೀವು ತಗೋಬಹುದು. ಮತ್ತೆ ಸ್ಮಾಲ್ ಬೀಡ್ಸ್, ಇದಕ್ಕೆ ದೊಡ್ಡ ಮಣಿಗಳೆಲ್ಲ ಆಗಲ್ಲ, ಈ ತರ ಚಿಕ್ಕ ಮಣಿನೇ ಆಗುತ್ತೆ. ಅವಾಗಲೇ ಲುಕ್ಕು, ನೀವೇನಾದ್ರೂ ದೊಡ್ಡ ಮಣಿ ಹಾಕೋಬೇಕು ನಾನು ಹಾಕೋತೀನಿ ಅನ್ನೋದಾದ್ರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ, ಒಂಥರ ಮೇಲ್ಗಡೆ ಉಬ್ಬದಂಗೆ ಕಾಣಿಸುತ್ತೆ, ಅಷ್ಟು ನೀಟಾಗಿ ಲುಕ್ಕ ಕಾಣಿಸಲ್ಲ. ಸೊ ಈ ಸ್ಮಾಲ್ ಮಣಿನೇ ಹಾಕೊಳ್ಳಿ. ಫ್ರೆಂಡ್ಸ್, ಮೊದಲಿಗೆ ಬಟ್ಟೆಗೆ ಈ ತರ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು 1, 2, 3, 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡು ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ನೀವು ಈ ತರ ಲಾಕ್ ಮಾಡ್ಕೋಬೇಕು. 1, 2, 3, 4 ಮತ್ತೆ ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಬಟ್ಟೆಗೆ ನೀವು ಸಿಂಗಲ್ ಕ್ರೋಶದಲ್ಲಿ ಈ ತರ ಲಾಕ್ ಮಾಡ್ಕೊಳ್ಳಿ. ಮತ್ತೆ 1, 2, 3, 4 ಚೈನು, ಮತ್ತೆ ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್. 1, 2, 3, 4 ಚೈನು, ಮತ್ತೆ ಬಟ್ಟೆಗೆ ನೀವು ಅದೆಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್. ಈ ತರ ನೀವು ಎಲ್ಲಾ ಚೈನನ್ನು 4 ಚೈನ್ ಲಾಕ್ ಮಧ್ಯ ಈ ತರ ಹಾಕೋತಾ ಹೋಗ್ಬೇಕು. ನಾನು ಪೂರ್ತಿ ಹಾಕಿ ನಿಮ್ಗೆ ಸೆಕೆಂಡ್ ಸ್ಟೆಪ್ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇವಾಗ ನಾನು ಅದೇ ಕಲರ್ ದಾರ ತಗೋತಾ ಇದ್ದೀನಿ, ನೀವು ಬೇಕಿದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ಬೇರೆ ಕಲರ್ ಹಾಕೊಂಡು ಸೆಕೆಂಡ್ ಸ್ಟೆಪ್ ಅಲ್ಲಿ ಬೇರೆ ಕಲರ್ ಹಾಕೋಬಹುದು. ಫಸ್ಟ್ ಇವಾಗ ಬಟ್ಟೆ ಲಾಕ್ ಮಾಡಿಕೊಂಡು ಈ 4 ಚೈನ್ ಕಾಣಿಸ್ತಾ ಇದೆಯಲ್ಲ, ಆ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ಒಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡಾದ್ಮೇಲೆ ನೋಡಿ ಇವಾಗ ಆರ್ಚ್ ಹಾಕೊಳಕ್ ಸ್ಟಾರ್ಟ್ ಮಾಡೋಣ. ನೀವು ಬೇಕಿದ್ರೆ ಈ ಕಡೆ ಸೈಡ್ ಅಲ್ಲೂ ಕೂಡ ಏನು ಕುಚ್ಚು ಕಟ್ಟೋಗೋ ತರ ಜಾಗನೂ ಬಿಟ್ಕೋಬಹುದು, ನಾನು ಬಿಟ್ಕೋತಾ ಇಲ್ಲ ಅಷ್ಟೇ. ನೀವು ಬೇಕಿದ್ರೆ ಸೀರೆಗೆ ಹಾಕೋಬೇಕಾದ್ರೆ ಕುಚ್ಚು ಹಾಕ್ತಿವಲ್ಲ ಆ ತರ ಜಾಗನ ನೀವು ಚೈನ್ ಹಾಕೊಂಡು ಬಿಟ್ಕೋಬಹುದು. ನಾನಿಲ್ಲಿ ಸೆಕೆಂಡ್ ಸ್ಟೆಪ್ ಇದೆಯಲ್ಲ, ಇಲ್ಲಿ ಸೆಕೆಂಡ್ 4 ಚೈನ್ ಕಾಣಿಸ್ತಾ ಇದೆಯಲ್ಲ, ಆ 4 ಚೈನ್ಗೆ ಆರ್ಚ್ ಹಾಕೊಳ್ಳೋಣ. ಇವಾಗ ಒಂದು, ಎರಡು, ಮೂರು, ನಾಲ್ಕು, 5. ಇವಾಗ 5 ಡಬಲ್ ಕ್ರೋಶಿಟ್ ಆಗಿದೆ, ಇವಾಗ 6 ಡಬಲ್ ಕ್ರೋಶಿಟ್ ಹಾಕೋಬೇಕು. ಅದಕ್ಕೆ ಇವಾಗ ಮಣಿ ಹಾಕೋಬೇಕು. ಇವಾಗ ಹೇಗ್ ಹಾಕೊಳ್ಳೋದು ಗಮನ ಇಟ್ಟು ನೋಡ್ಕೊಳ್ಳಿ, ನಿಧಾನಕ್ಕೆ ಗಮನ ಇಟ್ಟು ನೋಡ್ಕೊಳ್ಳಿ. ನೋಡಿ ಫಸ್ಟ್ ಡಬಲ್ ಕ್ರೋಶಿಟ್ ಹಾಕೋತೀವಲ್ವಾ, ಇವಾಗ ಒಂದ್ ದಾರ ತಗೊಂಡ್ವಿ, ಒಂದ್ ದಾರ ತಗೊಂಡಾದ್ಮೇಲೆ ಇದ್ರೊಳಗೆ ಹಾಕೊಂಡ್ಬಿಡ್ತೀವಿ 4 ಚೈನ್ಗೆ ಹಾಕೋತೀವಿ. ಬಟ್ ಅದಕ್ ಮುಂಚೆ ನೋಡಿ ಈ ಮಣಿ ಇದೆಯಲ್ಲ, ಈ ಮಣಿನ ಹಾಕೊಳ್ಳೋಣ, ಸ್ಮಾಲ್ ಮಣಿನ. ನಿಮ್ಗೆ ಗೊತ್ತಾಗ್ತಿದೆ ಅನ್ಕೋತೀನಿ, ಈ 2 ದಾರ ತಗೊಂಡಾದ್ಮೇಲೆ ಆಲ್ರೆಡಿ ಈ ಕ್ರೋಶದಲ್ಲಿ ಒಂದ್ ದಾರ ಇದೆ, ಮತ್ತೆ ಈ ದಾರ ತಗೊಂಡಾದ್ಮೇಲೆ ಈ ಮಣಿ ಹಾಕೊಂಡಿದೀನಿ. ಗಮನ ಇಟ್ಟು ನೋಡ್ಕೊಳ್ಳಿ, ಈ ಮಣಿ ಹಾಕೊಂಡಾದ್ಮೇಲೆ ಈ ಮಣಿನ ಹತ್ರ ಇಟ್ಕೊಳ್ಳಿ ಬೀಗಿಗೆ. ಮತ್ತೆ ಈ 4 ಚೈನ್ ಇದೆಯಲ್ಲ, ಆ 4 ಚೈನ್ ಒಳಗೆ ದಾರ ತಕ್ಕೊಳ್ಳಿ. ಒಂದು ದಾರ ತಕ್ಕೊಂಡಾದ್ಮೇಲೆ ಈ ದಾರನ ಒಂದೇ ದಾರ ಈ ದಾರಿನ ಮಣಿ ಒಳಗೆ ಹಾಕೊಳ್ಳಿ, ಮಣಿ ಒಳಗೆ ಸೇರಿಸ್ಕೊಳ್ಳಿ. ನೋಡಿ ಈ ತರ ಒಂದೇ ದಾರ ಸೇರಿಸ್ಕೊಂಡಿರೋದು. ಮತ್ತೆ ಇವಾಗ ನಾರ್ಮಲ್ ಆಗಿ ಡಬಲ್ ಕ್ರೋಶಿಟ್ ಹೇಗೆ ಹಾಕ್ತೀವಲ್ವ ಆ ತರ ನೀವು ಹಾಕೋಬೇಕಾಗುತ್ತೆ. ನೋಡಿ ಈ ತರ ಒಂದ್ ದಾರ ತಕ್ಕೊಂಡಾಯ್ತು, ಈಗ ಮತ್ತೊಂದ್ ದಾರ ಈ ತರ ತಕ್ಕೋಬೇಕು.
ನಿಮ್ಗೆ ಗೊತ್ತಾಯ್ತಾ? ಇನ್ನೊಂದ್ಸತಿ ತೋರಿಸ್ತೀನಿ ಒಂದು ನಿಮಿಷ. ನೆಕ್ಸ್ಟ್ ಆರ್ಚ್ ಬಂದಾಗ ಇವಾಗ ಸಿಕ್ಸ್ ಡಬಲ್ ಕ್ರೋಶೆಟ್ ಆಗಿದೆ, ಮತ್ತೆ ಸಿಕ್ಸ್ ಡಬಲ್ ಕ್ರೋಶೆಟ್ ಹಾಕೋಬೇಕು, ಮತ್ತೆ ಅದರ ಪಕ್ಕದಲ್ಲೇ ನೀವು ಇವಾಗ ಹೋಗಿ ಸಿಕ್ಸ್ ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ಸೆವೆನ್ ಏಟ್ ಟ್ವೆಲ್ ನೋಡಿ ಈ ತರ ಬರುತ್ತೆ. ಗೊತ್ತಾಗ್ತಿದ್ಯಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ? ಮಧ್ಯದಲ್ಲಿ ಬೀಡು, ಈ ಆರ್ಚ್ ಮಧ್ಯದಲ್ಲಿ ಬೀಡು ಈ ತರ ಬರುತ್ತೆ. ನಿಮ್ಗೆ ಗೊತ್ತಾಗ್ತಿದೆ ಅನ್ಕೋತೀನಿ. ಇವಾಗ ಮತ್ತೆ ಈ ಫೋರ್ ಚೈನ್ ಕಾಣಿಸ್ತಿದ್ದಿಲ್ಲ, ಆ ಫೋರ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶದಲ್ಲಿ ಈ ತರ ಲಾಕ್ ಮಾಡಿಕೊಂಡು, ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಆಗೋಗಿದೆ, ಒಂದು ಸಿಂಗಲ್ ಕ್ರೋಶೆಟ್ ಆದ್ಮೇಲೆ ಈ ಪಕ್ಕದ ಆರ್ಚ್ ಬರುತ್ತಲ್ಲ, ಸಾರಿ ಪಕ್ಕದ ಚೈನ್ ಬರುತ್ತಲ್ಲ, ಆ ಪಕ್ಕದ ಚೈನ್ಗೆ ಮತ್ತೆ ಆರ್ಚ್ ಹಾಕೊಳ್ಳೋಣ. ಒಂದು ಎರಡು, ಫೈವ್ ಡಬಲ್ ಕ್ರೋಶೆಟ್ ಆಗಿದೆ. ಇವಾಗ ಫಸ್ಟ್ ಹೇಗೆ ತೋರಿಸಿದ್ದೋ ಹಾಗೇನೆ ಇವಾಗ್ಲೂ ಹಾಕೋತಾ ಇದೀನಿ. ಫಸ್ಟ್ ಅರ್ಥ ಆಗದಿರೋರು ಇವಾಗ ಗಮನ ಇಟ್ಟು ನೋಡ್ಕೊಳ್ಳಿ. ನೋಡಿ ಇವಾಗ ಈ ದಾರ ತಕ್ಕೊಂಡೆ, ಕ್ರೋಶೆಟ್ ಕಡ್ಡಿ ಮೇಲೆ ದಾರ ಹಾಕೊಂಡಿದೀನಿ. ಈ ದಾರ ಹಾಕೊಂಡಾದ್ಮೇಲೆ ಈ ಎರಡು ದಾರ ಆಯ್ತು. ಇವಾಗ ಇವಾಗ ಈ ಮಣಿ ಹಾಕೊಳ್ಳೋಣ. ಈ ಮಣಿ ಹಾಕೊಂಡಾದ್ಮೇಲೆ ಈ ಮಣಿನ ಇಟ್ಕೊಂಡು ನೋಡಿ ಈ ಚೈನ್ ಒಳಗೆ ಕ್ರೋಶ ಕಡ್ಡಿನ ತೂರಿಸ್ಬಿಟ್ಟು ಮತ್ತೆ ಆ ದಾರ ತಕ್ಕೊಳ್ಳಿ. ದಾರ ತಕ್ಕೊಂಡು ಒಂದೇ ಒಂದು ದಾರಕ್ಕೆ ಮಾತ್ರ ನೀವು ಈ ತರ ಬೀಡ್ನ ಸೇರಿಸ್ಕೋಬೇಕು. ಗೊತ್ತಾಗ್ತಿದೆ ಅನ್ಕೋತೀನಿ. ಇವಾಗ ಮತ್ತೆ ದಾರ ತಗೊಂಡು ಎರಡು ದಾರದೊಳಗೆ ಒಂದು ದಾರ ಹಾಕಿ ಮತ್ತೆ ಎರಡು ದಾರದೊಳಗೆ ಮತ್ತೊಂದು ದಾರ ಹಾಕ್ಬೇಕು. ನೋಡಿ ಹೇಗೆ ಬರುತ್ತೆ, ಮಧ್ಯಕ್ಕೆ ಬರುತ್ತೆ, ಇದು ಕರೆಕ್ಟಾಗಿ ಮಧ್ಯಕ್ಕೆ ಬರುತ್ತೆ. ಫಸ್ಟ್ ಹೇಗ್ ಬಿಡಾಕ್ ತೋರ್ತಿದ್ವಿ, ಇದೆಲ್ಲ ಆದ್ಮೇಲೆ ಇದಕ್ಕೆ ಹಾಕೋತಿದ್ವಲ್ವ ಬೀಡ್ನ, ಇಲ್ಲಿ ಮಧ್ಯ ಹಾಕೊಂಡಿದ್ದೀನಿ. ಈ ತರ ನನ್ನ ವ್ಯೂವರ್ ಒಬ್ರು ಈ ತರ ಮಧ್ಯಕ್ಕೆ ಹಾಕೊಳ್ಳೋದು ಹೇಗೆ ಆರ್ಚ್ ಮಧ್ಯಕ್ಕೆ ಅಂತ ಹೇಳಿ ಕೇಳ್ತಾ ಇದ್ರು. ಸೊ ಅವ್ರಿಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಬೇರೆಯವ್ರಿಗಲ್ಲೂ ಈ ತರ ಡೌಟ್ ಇರುತ್ತೆ, ಮಧ್ಯಕ್ಕೆ ಹೇಗೆ ಹಾಕೊಂಡ್ರಿ ಇವರು ಅಂತ. ಫೋಟೋಗಳೆಲ್ಲ ನೀವು ಬೇರೆ ಬೇರೆ ಕುಚ್ಚು ಫೋಟೋಗಳೆಲ್ಲ ನೋಡಿದಾಗ, ಸೊ ಅವ್ರಿಗೆ ಡೌಟ್ ಇರೋರಿಗೆಲ್ಲ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದಾದ್ಮೇಲೆ ಮತ್ತೆ ಟ್ವೆಲ್ ಡಬಲ್ ಕ್ರೋಶೆಟ್ ಹಾಕೊಳ್ಳೋಣ. ಸೆವೆನ್ ಟ್ವೆಲ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಬೀಡ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ನಿಮ್ಗೆ ಗೊತ್ತಾಗ್ತದೆ ಅನ್ಕೋತೀನಿ. ಮತ್ತೆ ಇವಾಗ ಪಕ್ಕದ ಚೈನ್ಗೆ ಹೋಗಿ ಸ್ಟೆಪ್ಗೆ ಹೋಗಿ ಅಲ್ಲಿ ಸಿಂಗಲ್ ಕ್ರೋಶೆಟಲ್ಲಿ ಈ ತರ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಟ್ ಲಾಕ್ ಮಾಡ್ಕೊಂಡಾದ್ಮೇಲೆ ಒನ್ ಟೂ ಮತ್ತೆ ತ್ರೀ ಈ ಪಕ್ಕದ ಚೈನ್ಗೆ ಹೋಗಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ನೋಡಿ ಹೀಗೆ ಮೂರು ಚೈನ್ ಬಂದು ಕುಚ್ಚು ಹಾಕ್ಲಿಕ್ಕೆ ಜಾಗ ಬಿಟ್ಟಿರೋದು. ಈ ತರ ಎಲ್ಲ ಹಾಕೊಂಡಾದ್ಮೇಲೆ ಮತ್ತೆ ಪಕ್ಕದ ಚೈನ್ಗೆ ಹೋಗ್ಬಿಟ್ಟು ನೀವು ಆರ್ಚ್ ಹಾಕೊಳ್ಳೋಣ. ಈಗ ಒನ್ ಟೂ, ಇವಾಗ ಸಿಕ್ಸ್ಗೆ ಮಣಿ ಹಾಕೋಬೇಕಾಗುತ್ತೆ. ಇವಾಗ ಕ್ರೋಶ ಕಡ್ಡಿ ಮೇಲೆ ದಾರ ತಗೊಳ್ಳೋಣ. ಈ ಎರಡು ದಾರ ಆಯ್ತು, ನೋಡ್ಕೊಳ್ಳಿ. ಮತ್ತೆ ಈ ಬೀಡ್ ಹಾಕೊಳ್ಳೋಣ. ಈ ಬೀಡ್ ಹಾಕೊಂಡು ಈ ಬೀಡ್ನ ಈ ತರ ಕೈ ಹಿಡ್ಕೊಂಡು ನೋಡಿ ಈ ಫೋರ್ ಚೈನ್ ಒಳಗೆ ಕ್ರೋಶ ಕಡ್ಡಿನ ಹಾಕಿ ದಾರನ ಒಳಗಿಂದ ಮೇಲೆ ಎಳ್ಕೊಳ್ಳಿ. ಎಳ್ಕೊಂಡಾದ್ಮೇಲೆ ಈ ದಾರಕ್ಕೆ ಇವಾಗ ಮಣಿನ ಸೇರಿಸ್ಕೊಳ್ಳೋಣ ಅಷ್ಟೆ. ಇವಾಗ ನಾರ್ಮಲ್ ಡಬಲ್ ಕ್ರೋಶೆಟ್ ಹೇಗೆ ಹಾಕ್ತೀವೋ ಆ ತರ ಹಾಕ್ಬೇಕಾಗುತ್ತೆ. ಎರಡು ದಾರದೊಳಗೆ ಒಂದ್ ದಾರ ತೂರಿಸ್ಕೊಳ್ಳೋಣ, ಮತ್ತೆ ಈ ಎರಡು ದಾರದೊಳಗೆ ಇನ್ನೊಂದ್ ದಾರ ಈ ತರ ಹಾಕೋಬೇಕಾಗುತ್ತೆ. ಗೊತ್ತಾಯ್ತಾ? ಮತ್ತೆ ಆರು ಡಬಲ್ ಕ್ರೋಶೆಟ್ ಆಯ್ತಲ್ಲ, ಸೆವೆನ್ ಟ್ವೆಲ್ ಟ್ವೆಲ್ ಆಗಿದೆ. ಇವಾಗ ಪಕ್ಕದ ಚೈನ್ಗೆ ಹೋಗಿ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ಈಗ ಒಂದು ಆರ್ಚ್ ರೆಡಿ ಆಯ್ತು.
ಮತ್ತೆ ಈಗ ಆರ್ಚ್ ಹಾಕೊಳ್ಳೋಣ. ಮತ್ತೆ ಈ ಪಕ್ಕದ ಚೈನ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ನೀವು ಆರ್ಚ್ ಹಾಕೋಬೇಕಾಗುತ್ತೆ. ಒನ್ ಟೂ, ಡಬಲ್ ಕ್ರೋಶೆಟ್ಗೆ ಮತ್ತೆ ಮಣಿ ಹಾಕೊಳ್ಳೋಣ. ಮತ್ತೆ ಕ್ರೋಶ ಕಡ್ಡಿ ಮೇಲೆ ದಾರ, ಈ ಮಣಿ ಹಾಕೋಬೇಕಾಗುತ್ತೆ. ಮಣಿ ಹಾಕೊಂಡಾದ್ಮೇಲೆ ಮಣಿನ ಈ ತರ ಬಿಗಿಯಾಗಿ ಇಟ್ಕೊಳ್ಳಿ. ಈ ಫೋರ್ ಚೈನ್ ಒಳಗೆ ಕ್ರೋಶ ಕಡ್ಡಿನ ತೂರಿಸಿ ಆ ದಾರನ ತಕ್ಕೊಂಡು ನೋಡಿ, ಆ ದಾರಕ್ಕೆ ಈ ಮಣಿನ ಈ ತರ ಹಾಕೋಬೇಕಾಗುತ್ತೆ. ನಾರ್ಮಲ್ ಆಗಿ ಇವಾಗ ಹೇಗೆ ಡಬಲ್ ಕ್ರೋಶೆಟ್ ಹಾಕೋತೀವೋ ಆ ತರ ಈ ತರ ಹಾಕೋಬೇಕಾಗುತ್ತೆ. ನಿಮ್ಗೆ ಗೊತ್ತಾಯ್ತು ಅನ್ಕೋತೀನಿ. ಇವಾಗ ಮತ್ತೆ ಕಂಟಿನ್ಯೂಟಿ, ಸೆವೆನ್ 12 ಡಬಲ್ ಕ್ರೋಶೆಟ್ ಆಯ್ತು. ಇವಾಗ ಪಕ್ಕದ ಚೈನ್ ಹೋಗಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಈ ತರ ಲಾಕ್ ಮಾಡ್ಕೊಂಡು ನಾನು ಈ ಎರಡು ಮೂರು ಚೈನ್ ಎಕ್ಸ್ಟ್ರಾ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು. ಎಕ್ಸ್ಟ್ರಾ ಹಾಕೊಂಡ್ರೆ ಮತ್ತೆ ಎರಡು ಬರೋದಿಲ್ಲ ಆರ್ಚು ಈ ಎರಡು ಚೈನ್ಗೆ. ಸೊ ಅದಕ್ಕೆ ಇಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಲಾಕ್ ಮಾಡ್ಕೊಳ್ಳೋಣ. ಈಗ ಹೇಳಿದ್ರೆ ಲಾಕ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಕುಚ್ಚು ಹಾಕದ್ಮೇಲೆ ಈ ತರ ಕಾಣಿಸುತ್ತೆ ಡಿಸೈನು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೀರೆಗಂತೂ ಈ ಆರ್ಚ್ ಮಧ್ಯ ಬೀಡ್ ಬಂದಿರೋದ್ರಿಂದ, ಅದು ಅಟ್ಯಾಚ್ ಆಗಿ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದು. ಒಂದು ನೆನಪಿರ್ಲಿ, ಇದಕ್ಕಿಂತ ದೊಡ್ಡ ಬೀಡ್ ಆದ್ರೆ ಲುಕ್ ಕಾಣಿಸಲ್ಲ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಒಂಥರ ಮೇಲ್ಗಡೆ ಒಂಥರ ಬೆಟ್ಟ ಕುತ್ಕೊಂಡಂಗೆ, ತುಂಬಾ ದೊಡ್ಡ ಬೆಟ್ಟ ಕುತ್ಕೊಂಡಂಗೆ ಕೂತಿರತ್ತೆ, ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ದೊಡ್ಡ ಬೀಡ್ ಹಾಕಿದ್ರೆ. ಒಂದ್ಸತಿ ಹಾಕ್ ನೋಡಿ, ನಿಮ್ಗೆ ಚೆನ್ನಾಗಿ ಕಾಣಿಸಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ. ಈ ತರ ಸ್ಮಾಲ್ ಬೀಡನೆ ಹಾಕೊಳ್ಳಿ. ಮತ್ತೆ ಈ ಜಾಗದಲ್ಲಿ ಫ್ಲವರು, ಚಿಕ್ಕ ಚಿಕ್ಕ ಫ್ಲವರ್ ಬರುತ್ತಲ್ಲ, ಅದು ಕೂಡ ಹಾಕಿದ್ರೆ ಅಷ್ಟೇನು ಚೆನ್ನಾಗಿ ಕಾಣಿಸಲ್ಲ. ಇದೇ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಿಮ್ಗೆ ಈ ಡಿಸೈನ್ ಹೇಗನ್ನಿಸ್ತು, ಇಷ್ಟ ಆಯ್ತಾ? ಖಂಡಿತ ಕಮೆಂಟ್ ಮಾಡಿ ಹೇಳಿ. ನನ್ನ ಈ ಕ್ರೋಶಾ ಡಿಸೈನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ನಾನು ಯಾವಾಗಲೂ ಹೇಳೋ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ. ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.